ನಮಸ್ಕಾರ ಡಾಕ್ಟರ್ ಸಿಂಧು. ಇವತ್ತು ನಮಗೆ ಶಾರ್ಟ್ ಟಾಪಿಕ್ ಅಂತ ಹೇಳಿದ್ರೆ ಪೀರಿಯಡ್ಸ್ ಟೈಮಲ್ಲಿ ನಮಗೆ ಕ್ಲಾಟ್ಸ್ ಬಂದರೆ ಏನಾದ್ರು ಪ್ರಾಬ್ಲಮ್ ಇದೆಯಾ? ಸೊ ತುಂಬ ಜನ ತುಂಬ ನಾನು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ, ತುಂಬ ಜನ ಅದ್ರ ಬಗ್ಗೆ ವೀಡಿಯೋಸ್ ಎಲ್ಲ ತುಂಬ ಮಾಡಿದ್ದಾರೆ. ಸೊ ಕ್ಲಾಟ್ಸ್ ಅಂದರೆ ಏನು? ರಿಯಲಿ ಕ್ಲಾಟ್ಸ್ ಅಂದರೆ ಎಷ್ಟು ದೊಡ್ಡದಾಗಿರಬೇಕು ಕ್ಲಾಟ್? ಯಾವಾಗ ಕ್ಲಾಟ್ಸ್ ಅಷ್ಟು ದೊಡ್ಡದಾಗಿ ಬಂದರೆ ನಾವು ವರಿ ಮಾಡ್ಕೋಬೇಕು? ಅಥವಾ ಕ್ಲಾಟ್ಸ್ ಬಂದ್ರೂ ನಾರ್ಮಲ್ಲ, ಅಥವಾ ಬೇಕೆಂದರೆ ನಮಗೆ ಗೊತ್ತಿಲ್ಲ ಅಲ್ವಾ ಬೇರೆಯವ್ರಿಗೆಲ್ಲ ಹೆಂಗೆ ಪೀರಿಯಡ್ಸ್ ಆಗುತ್ತೆ ಅಂತ. ಸೊ ಕ್ಲಾಟ್ಸ್ ಬಂದು ಎಲ್ಲ ಪ್ರೆಗ್ನೆನ್ಸಿಯಲ್ಲೂ ಇರುತ್ತೆ, ಓಕೆನಾ? ಸೊ ಇವಾಗ ನಾವು ನಿಮಗೆ ತುಂಬ ಪೀರಿಯಡ್ಸ್ ಟೈಮಲ್ಲಿ ತುಂಬ ಪೇಯ್ನ್ ಇದ್ದು ಪೇಯ್ನ್ ಜೊತೆ ನಿಮ್ಗೆ ಏನಾದ್ರು ಏನೋ ಕ್ಲಾಟ್ಸ್ ಅಂತ ಹೇಳಿದ್ರೆ, ನೀವು ಬಾತ್ರೂಮಲ್ಲಿ ಕೂತ್ಕೊಬೇಕಾದ ಏನೋ ವಾಶ್ರೂಮ್ ಹೋಗಬೇಕಾದ್ರೆ ಕ್ಲಾಟ್ಸ್ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಒಂದು ಲೆಮನ್ ಸೈಜಲ್ಲಿ ಎವ್ರಿ ಟೈಮ್ ನೀವು ಬಾತ್ರೂಮಲ್ಲಿ ಕೂತ್ಕೊಂಡಾಗ ಏನೋ ಆ ಥರ ಲೆಮನ್ ಸೈಜಲ್ಲಿ ನಿಮಗೆ ಕ್ಲಾಟ್ಸ್ ಹೊರಗಡೆ ಬರ್ತಾ ಇದೆ ಅಂತ ಹೇಳಿದ್ರೆ ಅದು ತುಂಬ ಏನೋ ಹೆವಿ ಮೆನ್ಸ್ಟ್ರುಯೇಷನ್. ಅಷ್ಟೊಂದು ಕ್ಲಾಟ್ಸ್ ಯಾರಿಗೂ ಬರಬಾರ್ದು. ಅಥವಾ ನೀವು ಸುಮ್ಮನೆ ಏನೋ ಸ್ವಲ್ಪ ಸ್ವಲ್ಪ ಹೊತ್ತು ಕೂತಿರ್ತೀರಾ ಮತ್ತು ಸಡನ್ ಆಗಿ ಎದ್ದು ಏನೋ ಬಾತ್ರೂಮ್ಗೆ ಹೋದಾಗ ಒಂದು ಸ್ಮಾಲ್ ಕ್ಲಾಟ್ ಬಂತು ಅಂತ ಹೇಳಿದ್ರೆ ಅದು ಮೇ ಬಿ ಏನೋ ಆ ಕಲೆಕ್ಟೆಡ್ ಬ್ಲಡ್ ಇರ್ಬೋದು. ಯಾಕೆಂತ ಹೇಳಿದ್ರೆ ನೀವು ನಮ್ಮ ಗ್ರಾವಿಟಿ ಇಲ್ಲದೇ ಇರಬೇಕಾದ್ರೆ ನೀವು ಸುಮ್ಮನೆ ಕೂತಿರ್ಬೇಕಾದ್ರೆ ಬ್ಲಡ್ ಸರ್ವಿಸಿಂದ ಹೊರಗಡೆ ಬರುತ್ತಲ್ವ, ಅದು ನಮ್ಮ ವಜನದೊಳಗಡೆ ಸ್ವಲ್ಪ ಹೊತ್ತಿರುತ್ತೆ. ಬ್ಲಡ್ನ ಹೊರಗಡೆ ಸ್ವಲ್ಪ ಹೊತ್ತಿಟ್ಟರೆ ಅದು ಖಂಡಿತ ಕ್ಲಾಟ್ ಆಗೇ ಆಗುತ್ತೆ. ಸೊ ಹಾಗಾಗಿ ಆ ಕ್ಲಾಟ್ ಬಂದು ನಿಮಗೇನು ಪೇಯ್ನೂ ಇಲ್ಲ ಏನೂ ಇಲ್ಲ, ಸುಮ್ಮನೆ ಅದು ನೀವು ವಾಶ್ರೂಮ್ಗಲ್ಲಿ ಹೋದಾಗ ಮಾತ್ರ ನೀವು ಒಂದೊಂದು ಸ್ಮಾಲ್ ಸ್ಮಾಲ್ ಕ್ಲಾಟ್ ನೋಡ್ತೀರಾ ಅಂತ ಹೇಳಿದ್ರೆ ಅದು ಮೇ ಬಿ ಜಸ್ಟ್ ಕಲೆಕ್ಟೆಡ್ ಬ್ಲಡ್ ನಿಮ್ಮ ವಿಜಯನಿಂದ ಹೊರಗಡೆ ಬರ್ತಿರೋದಿರ್ಬೋದು. ಸೊ ತುಂಬ ನಮಗೆ ಕ್ಲಾಟ್ಸ್ ಜೊತೆ ಪೇಯ್ನ್ ಇದ್ದು ನೀವು ವಾಶ್ರೂಮಲ್ಲಿ ಕೂತ್ಕೊಂಡಾಗೆಲ್ಲ ನಿಮಗೆ ಒಂದು ಲೆಮನ್ ಸೈಜಲ್ಲಿ ಅಂದರೆ ಒಂದು ಸ್ಮಾಲ್ ಲೆಮನ್ ಸೈಜಲ್ಲಿ ಆ ಥರ ಕ್ಲಾಟ್ಸ್ ಕ್ಲಾಟ್ಸ್ ಅಂದರೆ ತುಂಬ ಹೋಗ್ತಾನೆ ಇದೆ ಅಂತ ಹೇಳಿದ್ರೆ ಅದು ತುಂಬ ಏನೋ ಇಟ್ ಮೈಟ್ ಬಿ ಸಮಥಿಂಗ್ ತುಂಬ ಅದನ್ನ ಅದ್ರ ಬಗ್ಗೆ ನಾವು ಖಂಡಿತ ಇನ್ವೆಸ್ಟಿಗೇಟ್ ಮಾಡಬೇಕು. ಅದು ಯಾಕೆ ಆ ಥರ ಆಗ್ತಾ ಇದೆ ಅಂತ ಏನೋ ಅಂತಲೂ ಒಂದು ಏನೋ ಇನ್ವೆಸ್ಟಿಗೇಷನ್ ಮಾಡಿ ವಿ ಹ್ಯಾವ್ ಟು ಫೈಂಡ್ ಔಟ್. ತುಂಬ ರೀಸನ್ಸ್ ಇರ್ಬೋದು ನಮಗೆ ಆ ಥರ ಕ್ಲಾಟ್ಸ್ ಪಾಸ್ ಆಗೋದಕ್ಕೆ. ತುಂಬ ಜಾಸ್ತಿ ಬ್ಲೀಡಿಂಗ್ ಆಗ್ತಾ ಇದ್ರೆ ನಮಗೆ ಯಾಕೆ ತುಂಬ ಜಾಸ್ತಿ ಬ್ಲೀಡಿಂಗ್ ಆಗುತ್ತೆ, ನಿಮ್ಗೆ ಏನಾದರೂ ಯೂಟ್ರಸ್ ಒಳಗಡೆ ಫೈಬ್ರಾಯ್ಡ್ಸ್ ಇದ್ರೆ ಅಥವಾ ಏನೋ ಅಡಿನೋಮಯೋಸಿಸ್ ಇದ್ರೆ, ಪಾಲಿಪ್ಸ್ ಅಂತ ಹೇಳ್ತೀವಿ ಯೂಟ್ರಸ್ ಒಳಗಡೆ ಸ್ವಲ್ಪ ಒಂದು ಮಸಲ್ ಮಸ್ಕ್ಯುಲರ್ ಗ್ರೋತ್ ಥರ ಆಗಿರುತ್ತೆ, ಆ ಥರ ಏನಾರ ಇದ್ರೆ ನಮ್ಮ ಯೂಟ್ರಸ್ ಬಂದು ನಾರ್ಮಲ್ ಆಗಿ ನಮಗೆ 50 ml ಬ್ಲಡ್ಡು ಲಾಸ್ ಆಗುತ್ತೆ ಎವ್ರಿ ಮಂತ್, ಓಕೆನಾ? ಸೊ ಇದೇ ಬ್ಲಡ್ ಬಂದು 80 ml ಮೇಲ್ ಹೋದ್ರೆ ಅದನ್ನ ನಾವು ತುಂಬ ಜಾಸ್ತಿ ಹೆವಿ ಬ್ಲೀಡಿಂಗ್ ಅಂತ ಹೇಳ್ತೀವಿ. ಸೊ ಅದನ್ನ ನಾವು ಮೆಷರ್ ಏನು ಮಾಡೋಕ್ಕಾಗಲ್ಲ ಅನ್ಲೀಸ್ ನೀವೇನಾರು ಏನೋ ಮೆನ್ಸ್ಟ್ರಲ್ ಕಪ್ ಆ ಥರ ಏನಾರು ಯೂಸ್ ಮಾಡಿದ್ರೆ. ಅದರ್ವೈಸ್ ನಾರ್ಮಲ್ ಆಗಿ ಅಂತ ಹೇಳಿದ್ರೆ ಅದೇ ಹೇಳ್ತಿರ್ನಲ್ವ ನಾನು, ನಿಮ್ಮ ಪ್ಯಾಡ್ ಬಂದು ಅಟ್ಲೀಸ್ಟ್ ಒಂದು ದಿನದಲ್ಲಿ ನೀವು ಕಂಪ್ಲೀಟ್ಲಿ ಸೋಕ್ಡ್ ಪ್ಯಾಡ್ಸ್ ಅಂತ ಹೇಳಿದ್ರೆ ನೀವು ತುಂಬ ಹೈಜೀನಿಕ್ ವೈಸ್ ನೀವು ಎವ್ರಿ ಟೈಮ್ ನೀವು ಪ್ಯಾಡ್ಸ್ ಚೇಂಜ್ ಮಾಡ್ಬೋದು, ಅದೇ ಕಂಪ್ಲೀಟ್ಲಿ ಸೋಕ್ ಆಗಿರೋ ಪ್ಯಾಡ್ ಅಟ್ಲೀಸ್ಟ್ ನೀವು ಮೋರ್ ದನ್ 3 to 4 times ಚೇಂಜ್ ಮಾಡೋ ಸಿಚುಯೇಷನ್ ನಿಮಗೆ ಇರಬಾರ್ದು. ಅದನ್ನು 1 or 2 days ನಿಂತೋಗ್ಬಿಟ್ರು ಏನು ಪ್ರಾಬ್ಲಮ್ ಇಲ್ಲ. ಪ್ರೊಲಾಂಗ್ಡ್ ಬ್ಲೀಡಿಂಗ್, ಹೆವಿ ಬ್ಲೀಡಿಂಗ್ ವಿತ್ ಪೇಯ್ನ್ ಅಂತ ಹೇಳಿದ್ರೆ ಬ್ಲೀಡಿಂಗ್ ಮೋರ್ ದನ್ 7 days ಈಚ್ ಟೈಮ್, ಈ ಎಲ್ಲ 7 days ನಿಮಗೆ ತುಂಬ ಪೇಯ್ನ್ ಇದೆ ಮತ್ತು ಎಲ್ಲ ಡೇಸಲ್ಲೂ ನಿಮಗೆ ಕ್ಲಾಟ್ಸ್ ಬರ್ತಾ ಇದೆ ಅಂತ ಹೇಳಿದ್ರೆ ದ್ಯಾಟ್ ಮೈಟ್ ಬಿ ಸಮಥಿಂಗ್ ವೆರಿ ಸೀರಿಯಸ್. ಅದು ನಿಮಗೆ ಆ ಥರ ನಾರ್ಮಲ್ ಅಲ್ಲ, ಅದು ಯಾರಿಗೂ ಅಷ್ಟೊಂದು ಬ್ಲೀಡಿಂಗ್ ಆಗಬಾರ್ದು. ಆ ಥರ ಆದರೆ ನೀವು ಖಂಡಿತ ಹೋಗಿ ಡಾಕ್ಟರ್ನ ನೋಡಬೇಕು, ಏನು ಪ್ರಾಬ್ಲಮ್ ಇದೆ ಅಂತ ಅದನ್ನು ಫೈಂಡ್ ಔಟ್ ಮಾಡಲೇಬೇಕು. ಸ್ವಲ್ಪ ತುಂಬ ಜನಕ್ಕೆ ಪ್ರಾಬ್ಲಮ್ಸ್ ಗೊತ್ತಾಗುತ್ತೆ, ಏನಾರೋ ಫೈಬ್ರಾಯ್ಡ್ ಇರುತ್ತೆ, ಪಾಲಿಪ್ ಇರುತ್ತೆ, ಆ ಥರ ಏನಾರ ಇರುತ್ತೆ. ಸುಮಾರು ಜನಕ್ಕೆ ಆ ಥರ ಏನೋ ಪ್ರಾಬ್ಲಮ್ಸ್ ಇರಲ್ಲ, ಆಗ ನಾವು ಅದನ್ನು ಡಿಸ್ಫಂಕ್ಷನಲ್ ಯುಟ್ರೈನ್ ಬ್ಲೀಡಿಂಗ್ ಅಂತ ಕರಿತೀವಿ. ಸೊ ಅದು ನೀವು ಯಾವ ಏಜ್ ಗ್ರೂಪಲ್ಲಿದ್ದೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಹೇಗೆ ಟ್ರೀಟ್ ಮಾಡಬೇಕು ಅದನ್ನು. ನೀವು ಯಂಗರ್ ಏಜ್ ಗ್ರೂಪಲ್ಲಿದ್ದೀರಾ ಅಥವಾ ಓಲ್ಡ್ ಏಜಲ್ಲಿದ್ದೀರಾ ಅಂತ. ಸೊ ಯಂಗರ್ ಏಜ್ ಗ್ರೂಪ್ ಇನ್ನೂ ಏನೋ ಪ್ಲಾನಿಂಗ್ ಫಾರ್ ಪ್ರೆಗ್ನೆನ್ಸಿ ಆ ಏಜ್ ಗ್ರೂಪಲ್ಲಿದ್ದರೆ ಅದಕ್ಕೆ ಪ್ರೆಗ್ನೆನ್ಸಿ ಸೇಫ್ ಮೆಡಿಸಿನ್ಸ್ ಎಲ್ಲ ಕೊಟ್ಟು ಅದನ್ನು ನಾವು ಟ್ರೀಟ್ ಮಾಡಬೇಕಾಗುತ್ತೆ. ಯಾರೂ ಅಷ್ಟೊಂದು ಹೆವಿ ಮೆನ್ಸ್ಟ್ರೇಷನ್ ಇಟ್ಕೊಂಡು ಏನೋ ಸಫರ್ ಮಾಡಬೇಕು ಅಂತೇನಿಲ್ಲ. ನಿಮಗೆ ತುಂಬ ಮೆಡಿಸಿನ್ಸ್ ಇದ್ದಾವೆ ಆ ಬ್ಲೀಡಿಂಗ್ನ ಕಂಟ್ರೋಲ್ ಮಾಡೋದಕ್ಕೆ, ಅಥವಾ ರೀಸನ್ ಏನಾರ ಇದ್ರೆ ಅದನ್ನ ನಾವು ಸರ್ಜರಿ ಏನಾರ ಮಾಡಿ ಅದನ್ನು ಕರೆಕ್ಟ್ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಮೆಡಿಸಿನ್ಸ್ ಎಲ್ಲ ತೊಗೊಂಡು ನೀವು ಆ ಬ್ಲೀಡಿಂಗ್ನ ಕಮ್ಮಿ ಮಾಡ್ಕೋಬೋದು. ಸೊ ಇಷ್ಟೆಲ್ಲ ಹೆವಿ ಬ್ಲೀಡಿಂಗ್ ಅದೇ ಹೇಳಿದ್ನಲ್ಲ, ಈಗ ನಮಗೆ ಏನಾದ್ರು ಪ್ರಾಬ್ಲಮ್ ಇದ್ದರೆ ಅದರಿಂದ ನಮಗೆ ಇನ್ಫರ್ಟಿಲಿಟಿ ಆಗ್ಬೋದು. ಈ ಥರ ಹೆವಿ ಬ್ಲೀಡಿಂಗ್ ಆಗ್ತಿರೋದ್ರಿಂದ ಬೇರೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರೆ ಸಮಟೈಮ್ಸ್ ಎಂಡೋಮೆಟ್ರಿಯೋಸಿಸ್ ಆ ಥರ ಏನಾರ ಇರ್ಬೋದು. ಸೊ ಆ ಥರ ಸಿಚುಯೇಷನಲ್ಲೂ ಕೂಡ ನಮಗೆ ಪ್ರೆಗ್ನೆನ್ಸಿ ಆಗೋದಕ್ಕೆ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ಇನ್ನೂ ಸುಮಾರು ಜನ ಏನೋ ಕೇಳ್ತಾ ಇದ್ದಾರೆ ಡೌಟು, ಇವಾಗ ಪೀರಿಯಡ್ಸ್ ಏನೋ ಬರಲ್ಲ ಅವ್ರಿಗೆ, ಪೀರಿಯಡ್ಸ್ ಒಂದು 2-3 ದಿನ ಮಿಸ್ ಆಗುತ್ತೆ, ಮಿಸ್ ಆದ ತಕ್ಷಣ ಕ್ಲಾಟ್ಸ್ ಬಂತು ಅಂತ. ಸೊ ಎಲ್ಲ ಮೆನ್ಸ್ಟ್ರೇಷನಲ್ಲೂ ನಮ್ಗೇನು ಕ್ಲಾಟ್ಸ್ ಬರಬೇಕು ಅಂತೇನಿಲ್ಲ. ಒಂದೊಂದು ಮೆನ್ಸ್ಟ್ರೇಷನ್ ಸೈಕಲ್ 1 or 2 days ಡಿಲೇ ಆದರೆ ಅವಾಗ ಬರ್ಬೋದು. ಸೊ ಜಸ್ಟ್ ಬಿಕಾಸ್ ನಮಗೆ ಕ್ಲಾಟ್ಸ್ ಬರ್ತಾ ಇದೆ ಅಂದಿದ್ದು ಮಾತ್ರಕ್ಕೆ ನಮಗೆ ಪ್ರೆಗ್ನೆನ್ಸಿ ಇದ್ದು ಪ್ರೆಗ್ನೆನ್ಸಿ ಹೊರಟೋಯ್ತು ಅನ್ನೋ ಅನ್ನೋ ಥಾಟ್ ಪ್ರೊಸೆಸ್ಸಲ್ಲಿ ನಾವು ಇರಬಾರ್ದು. ನಿಮ್ಗೆ ಆ ಥರ ತುಂಬ ಡೌಟ್ಸ್ ಇದ್ರೆ, ಯಾಕೆಂತ ಹೇಳಿದ್ರೆ ಆ ಥರ ಈಚ್ ಟೈಮ್ ನೀವು ಪ್ರೆಗ್ನೆಂಟ್ ಆಗಿ ಪೀರಿಯಡ್ಸ್ ಮಿಸ್ ಆಗಿ ಮತ್ತು ಕ್ಲಾಟ್ಸ್ ಆಗಿ ಬ್ಲೀಡಿಂಗ್ ಆಯಿತು ಅಂತ ಹೇಳಿದ್ರೆ, ಇಫ್ ಇನ್ ಕೇಸ್ ನಿಮ್ಮ ಮೈಂಡಲ್ಲಿ ಡೌಟ್ ಇದೆ ಪ್ರೆಗ್ನೆನ್ಸಿ ಏನಾದ್ರು ಇದ್ದು ಇದು ಹೋಯ್ತೋ ಏನೋ ಅನ್ನೋ ಡೌಟ್ ಏನಾರು ಇದ್ರೆ ಖಂಡಿತ ಹೋಗಿ ನೀವು ಬೀಟಾ ಹೆಚ್ ಜಿ ಟೆಸ್ಟ್ ಮಾಡಿಸಿ ನೋಡಿಸಿ.
ಓಕೆನಾ. ಸೊ ಅದು ಪಾಸಿಟಿವ್ ಇದ್ರೆ ದೇರ್ ಮೈಟ್ ಬಿ ಸಮಥಿಂಗ್ ಸೀರಿಯಸ್. ಯಾಕೆಂತ ಹೇಳಿದ್ರೆ ಓಕೆ, ನೀವು ಪೀರಿಯಡ್ಸ್ ಡಿಲೇ ಆಯಿತು, ಬ್ಲೀಡಿಂಗ್ ಆಗೋಯ್ತು, ಕ್ಲಾಟ್ಸ್ ಕ್ಲಾಟ್ಸೇ ಬಂತು ಹೋಯ್ತು, ಬಟ್ ಯಾಕಾಯ್ತು? ಮತ್ತೆ 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 ನಿಮಗೆ ಎರಡು ಮೂರು ಸಲ ಇದೇ ಥರ ಒಂದು ಏನೋ 2 ತಿಂಗಳಿಗೊಂದ್ಸಲ 3 ತಿಂಗಳಿಗೊಂದ್ಸಲ ಈ ಥರ ಆಗ್ತಾ ಇದೆ ಅಂತ ಹೇಳಿದ್ರೆ ದೇರ್ ಮೈಟ್ ಬಿ ಸಮಥಿಂಗ್. ನಿಮಗೆ ಪ್ರೆಗ್ನೆನ್ಸಿ ಫಾರ್ಮ್ ಆಗ್ತಾ ಇದೆ ಆದರೆ ಪ್ರೆಗ್ನೆನ್ಸಿ ನಿಲ್ತಾ ಇಲ್ಲ ಅನ್ನೋ ಸಿಚುಯೇಷನ್ ಇದ್ದಾಗ ಏನು ರೀಸನ್ ಅಂತ ಕಂಡುಹಿಡಿಬೇಕು. ಆ ಥರ ಏನು ರೀಸನ್ ಅಂತ ಕಂಡುಹಿಡಿದ್ರೆ ಮಾತ್ರ ನಾವು ಆ ಟೈಮಲ್ಲಿ ಪ್ರೆಗ್ನೆನ್ಸಿಗೆ ಸಪೋರ್ಟ್ ಕೊಡೋಕ್ಕೆ ಸಾಧ್ಯ. ಸೊ ನೀವು ಮನೇಲೇ ಇದ್ಕೊಂಡು ಸರಿ ನಮಗೆ ಪೀರಿಯಡ್ಸ್ ಮಿಸ್ ಆಗೋಯ್ತು, ಪೀರಿಯಡ್ಸ್ ಮಿಸ್ ಒಂದು ವಾರ ಮಿಸ್ ಆಗುತ್ತೆ, ಮತ್ತೆ ಕ್ಲಾಟ್ಸ್ ಹಂಗೆ ವಿತ್ ಪೈನು ನಮಗೆ ತುಂಬ ಬ್ಲೀಡಿಂಗ್ ಆಗೋಗುತ್ತೆ ಅಂತ ನೀವು ಏನೋ ಮನೇಲೇ ಇದ್ಬಿಡ್ಬಾರ್ದು. ಆ ಥರ ಸಿಚುಯೇಷನಲ್ಲಿ ಫಸ್ಟ್ ಆ್ಯಂಡ್ ಫೋರ್ಮೋಸ್ಟ್ ಬಂದು ಪ್ರೆಗ್ನೆನ್ಸಿ ಇದೆಯಾ ಇಲ್ವಾ ಅಂತ ಕನ್ಫರ್ಮ್ ಮಾಡ್ಕೋಬೇಕು. ಪ್ರೆಗ್ನೆನ್ಸಿ ಇದ್ದರೆ ಯಾಕೆ ಮಿಸ್ ಆಯಿತು, ಆ ಥರ ಅಂದರೆ ರೆಕರೆಂಟ್ ಪ್ರೆಗ್ನೆನ್ಸಿ ಲಾಸ್ ಅಂತ ಕರಿತೀವಿ, ಯಾಕೆ ಮಿಸ್ ಆಯಿತು ಅನ್ನೋದನ್ನು ನಾವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಅಂದರೆ ಇಟ್ ಈಸ್ ನಾಟ್ ವೆರಿ ಕಾಮನ್, ನಮಗೆ ಪ್ರೆಗ್ನೆನ್ಸಿ ಫಾರ್ಮ್ ಆಗಿ ಆ ಥರ ಬ್ಲೀಡಿಂಗ್ ಬರೋದು ತುಂಬ ಕಾಮನ್ ಏನಲ್ಲ. ಆ ಥರ ಬ್ಲೀಡಿಂಗ್ ಇದ್ರೂ ನಮಗೆ ತುಂಬ ಜಾಸ್ತಿ ಪೇಯ್ನ್ ಇರುತ್ತೆ, ಆಮೇಲೆ ತುಂಬ ಏನೋ ಹೆವಿ ಬ್ಲೀಡಿಂಗ್ ಇರುತ್ತೆ ವಿತ್ ಪ್ಯಾಸೇಜ್ ಆಫ್ ಕ್ಲಾತ್ಸ್. ಆ ಥರ ಇದ್ದರೆ ನಿಮ್ಗೆ ಏನಾದ್ರು ಸ್ಲೈಟೆಸ್ಟ್ ಡೌಟ್ ಕೂಡ ಇದ್ರೂ ತಪ್ಪೇ ಇಲ್ಲ. ಪ್ರೆಗ್ನೆನ್ಸಿ ಹೋಗಿದ್ರೂ ನಮ್ಮ ಬಾಡಿ ಒಂದು ಅಟ್ಲೀಸ್ಟ್ 1 ತಿಂಗಳವರೆಗೂ ನಮ್ಗೆ ಹಾರ್ಮೋನ್ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ. ಸೊ ಖಂಡಿತ ಬೀಟಾ ಹಚ್ಚಿ ಟೆಸ್ಟ್ ಮಾಡಿಸಿ ನೋಡಿಸ್ಕೊಳ್ಳಿ. ಅಟ್ಲೀಸ್ಟ್ ನೆಗೆಟಿವ್ ಬಂದುಬಿಟ್ರೆ ಟೆನ್ಷನ್ ಫ್ರೀ ಅಲ್ವಾ, ಅಟ್ಲೀಸ್ಟ್ ಪ್ರೆಗ್ನೆನ್ಸಿ ಅಂತೂ ಇರಲಿಲ್ಲ, ದಿಸ್ ಮೈಟ್ ಬಿ ಅನ್ ಇರೆಗ್ಯುಲರ್ ಸೈಕಲ್ ಅಂತ ಪೀಸ್ಫುಲ್ ಆಗಿರ್ಬೋದು. ಇಫ್ ಇನ್ ಕೇಸ್ ಪ್ರೆಗ್ನೆನ್ಸಿ ಇದ್ದು ಆ ಥರ ಬ್ಲೀಡಿಂಗ್ ಆದರೆ ದೆನ್ ಮೈಟ್ ಬಿ ಸಮಥಿಂಗ್, ಏನಾರೋ ಪ್ರಾಬ್ಲಮ್ ಇರ್ಬೋದು. ಅದೇನು ಅಂತ ನಾವು ಫೈಂಡ್ ಔಟ್ ಮಾಡಬೇಕು ಅಂದರೆ ಫಸ್ಟ್ ಆಫ್ ಆಲ್ ಪ್ರೆಗ್ನೆನ್ಸಿ ಇತ್ತಾ ಇಲ್ವಾ ಅಂತ ನಮ್ಗೆ ಗೊತ್ತಾಗಬೇಕು. ಓಕೆನಾ. ಸೊ ಈ ಟಾಪಿಕ್ ನಾನು ತುಂಬ ಜನ ಕೇಳ್ತಾ ಇರೋ ಡೌಟ್, ನಾನು ಎಲ್ಲರ ಕಾಮೆಂಟ್ಸ್ಗೂ ರಿಪ್ಲೈ ಮಾಡೋಕ್ಕೆ ನನಗೆ ಟೈಮ್ ಸಿಗಲ್ಲ ಈಗ ತುಂಬ. ಮತ್ತೆ ಮತ್ತೆ ಸೇಮ್ ಕಮೆಂಟ್ಸ್ ಏನೋ ಕೇಳ್ತಾ ಇರ್ತಾರೆ. ನಾನು ಆಲ್ರೆಡಿ ನೀವು ನಮ್ಮ ಚಾನಲಲ್ಲಿ ಹೋಗಿ ನೋಡಿದ್ರೆ ಯು ವಿಲ್ ಗೆಟ್ ಸೋ ಮೆನಿ ಇನ್ಫಾರ್ಮೇಷನ್. ನಾನು ಎಲ್ಲ ಟಾಪಿಕ್ ಬಗ್ಗೆನೂ ಆಲ್ಮೋಸ್ಟ್ ಒಂದೊಂದು ಏನೋ ವೀಡಿಯೋ ಮಾಡಿದ್ದೀನಿ. ಇಫ್ ಯು ಸರ್ಚ್ ನಾನು ಪ್ಲೇಲಿಸ್ಟಲ್ಲಿ ಕೂಡ ಹಾಕಿಟ್ಟಿರ್ತೀನಿ. ಇಫ್ ಯು ಸರ್ಚ್ ನಿಮ್ಗೆ ಸಿಗುತ್ತೆ ಅದು ಕಂಟೆಂಟ್. ಇಫ್ ಇನ್ ಕೇಸ್ ಆ ಕಂಟೆಂಟಲ್ಲಿ ಹೋಗಿನೂ ನೋಡಿನೂ ನಿಮಗೆ ಏನೋ ಡೌಟ್ ಕ್ಲಿಯರ್ ಆಗಿಲ್ಲ ಅಂತ ಹೇಳಿದ್ರೆ ದೆನ್ ಈ ಥರ ಒಂದು ಮೇ ಬಿ ಒನ್ಸ್ ಇನ್ ಅ ವೀಕ್ನ ಒಂದು Q&A ಸೆಷನ್ ಥರ ಮಾಡಿಕೊಂಡು ಆನ್ಸರ್ ಮಾಡ್ಬೋದು. ಯಾಕೆಂದರೆ ಎಲ್ಲ ಕಮೆಂಟ್ಸ್ಗೂ ರಿಪ್ಲೈ ಮಾಡೋಷ್ಟು ಟೈಮ್ ಈಗ ಸಿಗ್ತಾ ಇಲ್ಲ ನನಗೆ. ಓಕೆ, ಸೊ ದ್ಯಾಟ್ಸ್ ಇಟ್. ಇದೇ ಪೀರಿಯಡ್ಸ್ ಟೈಮಲ್ಲಿ ಕ್ಲಾತ್ಸ್ ಬಂದರೆ ಅದು ನಾರ್ಮಲ್ಲ ಅಬ್ನಾರ್ಮಲ್ಲ, ನಾರ್ಮಲ್ ಇದು ನಾರ್ಮಲ್ನ ಅಬ್ನಾರ್ಮಲಿಂದ ಹೇಗೆ ಡಿಫ್ರೆನ್ಷಿಯೇಟ್ ಮಾಡೋದು, ಯಾವಾಗ ನಾವು ಡೆಫಿನೆಟ್ಲಿ ಹೋಗಿ ಡಾಕ್ಟರ್ನ ಮೀಟ್ ಮಾಡಿ ಕನ್ಸಲ್ಟ್ ಮಾಡಬೇಕು ಇದು ಅಬ್ನಾರ್ಮಲ್ಲ ನಾರ್ಮಲ್ ಅಂತ ಡಿಫ್ರೆನ್ಷಿಯೇಟ್ ಮಾಡೋದಕ್ಕೆ. ಓಕೆನಾ. ಸೊ ಈ ಸಿಂಪ್ಟಮ್ಸ್ ಎಲ್ಲ ವಾಚ್ ಮಾಡಿ, ನಿಮ್ಗೆ ಏನಾರು ಡೌಟ್ ಇದ್ರೆ ಖಂಡಿತ ನಿಮ್ಮ ನಿಯರೆಸ್ಟ್ ಹಾಸ್ಪಿಟಲ್ ಡಾಕ್ಟರ್ನ ಹೋಗಿ ಅಪ್ರೋಚ್ ಮಾಡಿ. ಯಾವುದೇ ಸಿಂಪ್ಟಮ್ನು ನಿಮ್ಗೆ ತುಂಬ ಇದು ನಾರ್ಮಲ್ ಅಲ್ಲ ಅಂತ ಅನ್ನಿಸ್ತಾ ಇದ್ರೆ ಖಂಡಿತ ಹೋಗಿ ಏನೋ ಮೀಟ್ ಮಾಡ್ಬೋದು ಅಲ್ವಾ. ಸೊ ದಟ್ಸ್ ಆಲ್ ಅಬೌಟ್ ಕ್ಲಾತ್ಸ್ ಡ್ಯೂರಿಂಗ್ ಮೆನ್ಸ್ಟ್ರುಯೇಷನ್. ಸೊ ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬಾಯ್.